ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಚನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ ಬಿಜೆಪಿ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಸಂಭ್ರಮಾಚರಣೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕಮಲನಾಥ್, ಕೋಲಾರ ಜಿಲ್ಲಾ ಸ್ಲಂ ಮೋರ್ಚಾ ಅಧ್ಯಕ್ಷ ವಿಜಯಕುಮಾರ್ ಪ್ರಧಾನ ಕಾರ್ಯದರ್ಶಿ ಆಚರಣೆ. ಅದಕ್ಕೆ ಪವಿತ್ರ ಸರ್ಕಾರವನ್ನು ಹೋಗಲಾಡಿ ಸಿಹಿ ಹಂಚಿದ್ದೀವಿ ಅಂದ್ರೆ ಯಡಿಯೂರಪ್ಪ ಜಿ ಮುಖ್ಯಮಂತ್ರಿ ಆಗಬೇಕಂತ ಚುನಾವಣೆಯಲ್ಲಿ ಬಯಸಿದ್ರು. ಆದರೆ ಈ ಅಪವಿತ್ರ ಸರ್ಕಾರವನ್ನು ಮೈತ್ರಿ ಮಾಡಿಕೊಂಡು ಈ ಸರ್ಕಾರದಲ್ಲಿ ರಾಜ್ಯವನ್ನು ಲೂಟಿ ಹೊಡೆದು ಒಳ್ಳೆ ಹೊಡೆದು ಇವರು ಪರಂಪರೆಯೇ ಇರಬೇಕು, ದೇವೇಗೌಡರ ಫ್ಯಾಮಿಲಿನೇ ಇರಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾಳೆ ಮೊಮ್ಮಗನೂ ಬರಬಹುದು ಅಂತಹ ಸ್ಥಿತಿಗೆ ರಾಜ್ಯದಲ್ಲಿ ತಂದಿದ್ದಾರೆ. ಇದು ಬಹಳ ಹೀನಾಯವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾವು ಸರ್ಕಾರ ರಚನೆ ಆದ ಮೇಲೆ ನಮ್ಮ ಕೆಜಿಎಫ್ ಅನ್ನು ಮುಂಚೂಣಿಯಲ್ಲಿ ನಾವು ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ನಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಎಲ್ರಿಗೂ ಆಶ್ವಾಸನೆ, ನಮ್ಮ ಪಕ್ಷದ ಪರವಾಗಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ. ಕೆಜಿಎಫ್ ಕ್ಲಬ್ನಲ್ಲಿ ನಡೆದ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳ ಸಭೆಯಲ್ಲಿ 2019-20 ಸಾಲಿನ ರೋಟರಿ ಅಧ್ಯಕ್ಷರಾಗಿ ಶಂಕರ್ ನಾರಾಯಣ್ ಒಮ್ಮತದಿಂದ ಆಯ್ಕೆಯಾದರು. ಬನ್ನಿ ಬನ್ನಿ ಸರ್.